ನನ್ನ ಕೊಲೀಗ ಪ್ರಶಾಂತ್ ನಾಥು ಮತ್ತು ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ರೀತಿಯಲ್ಲಿ ಬಿಜೆಪಿ ಅವರು ನೆನ್ನೆ ಏನು ಬ್ಲಂಡರ್ ಮಾಡಿಕೊಂಡ್ರಲ್ಲ, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅನ್ನುವ ಸನ್ನಿವೇಶದಲ್ಲಿ ಏಕಾಏಕಿ ಅವರ ಕೈಗೆ ಪಾಕಿಸ್ತಾನ ಪರ ಘೋಷಣೆಯ ಏನು ವಿವಾದ ಸಿಕ್ತು. ಅದೇ ನನಗನ್ಸುತ್ತೆ, ಪೊಲಿಟಿಕಲಿ ಒಂದಸ್ತ್ರ ಸಿಕ್ತು ಒಂದಸ್ತ್ರ ಸಿಗ್ಲಿಲ್ಲ ಅಂತಕ್ಕಂಥದ್ ಪ್ರಶ್ನೆ, ದಿಸ್ ಇಸ್ ಅ ಲಾರ್ಜರ್ ಕ್ವಶನ್. ಓಕೆ, ಈಗ ನಾಸೀರ್ ಹುಸೇನ್ ಇರ್ಲಿ ಅಥವಾ ಬೇರೆಯವ್ರದ್ದಿರ್ಲಿ, ಅವ್ರು ಯಾರೋ ಕೆಲವ್ರನ್ನ ಕರ್ಕೊಂಡು ಬಂದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿಸಿದ್ರು ಅಂತಕ್ಕಂಥದ್ ಆರೋಪ ಅಲ್ಲ. ಆರೋಪ ಏನು, ಯಾರು ಕೆಲವರು ಬಳ್ಳಾರಿಯಿಂದಲೋ ಬೆಂಗಳೂರಿನಿಂದಲೋ ನಾಸೀರ್ ಹುಸೇನ್ ವಿಜಯೋತ್ಸವಕ್ಕಾಗಿ ಒಳಗಡೆ ಬಂದಿದ್ರು, ಅವ್ರು ಈ ಘೋಷಣೆಯನ್ನ ಕೂಗಿದ್ರು. ಎಸ್ ಎಸ್, ನನ್ಗನ್ಸುತ್ತೆ ಸರ್ಕಾರ ಇರ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಇರ್ಲಿ, ಅಗ್ರೆಸಿವ್ ಸ್ಟ್ಯಾಂಡ್ ಅನ್ನ ಯಾವ ವಿಷಯದಲ್ಲಿ ತೆಗೆದುಕೋಬೇಕು ಯಾವ ವಿಷಯದಲ್ಲಿ ತೆಗೆದುಕೊಳ್ಬಾರ್ದು ಅಂತಕ್ಕಂಥದ್ದರ ವಿವೇಚನೆಯನ್ನ ಕೆಲವೊಮ್ಮೆ ಸರ್ಕಾರದಲ್ಲಿದ್ದವ್ರು ತೆಗೆದುಕೊಳ್ಬೇಕು. ಎಸ್, ಪ್ರೈಮಾ ಫೇಸಾಯ್ ಮೇಲ್ನೋಟಕ್ಕೆ, ನಾನು ದೂರ, ನಾನು ವಿಧಾನಸೌಧದಲ್ಲಿ ಇರ್ಲಿಲ್ಲ, ದೂರದಲ್ಲಿದ್ದೆ, ನೀವು ವಿಧಾನಸೌಧದಲ್ಲಿ ಇರ್ಲಿಲ್ಲ, ಆದ್ರೆ ವಿಡಿಯೋಗಳನ್ನ ಬಾರಿ ಬಾರಿ ನಿನ್ನೆ ನೀವು ಹೇಳ್ತಾ ಇದ್ರಿ, ನಾನೊಂದು 10 ಸಲ ಚೆಕ್ ಮಾಡಿ ಆಮೇಲೆ ಹಾಕಿ ಅಂತ, ನಾವು ಸಂಜೆ ಲೆಫ್ಟ್ ರೈಟ್ ಸೆಂಟರ್ ಚರ್ಚೆ ಕೂತಾಗ ಈ ವಿಷಯ ಬಂತು. ಹೌದು ಹೌದು, ಮೇಲ್ನೋಟಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ, ಅದು ಒಬ್ರು ಕೂಗಿದ್ರು ಇಬ್ರು ಕೂಗಿದ್ರು, ಯಾರೋ ಜಿಂದಾಬಾದ್ ಅನ್ನುವ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಯನ್ನ ಕೂಗಿದ್ರು ಅಂತಕ್ಕಂಥದ್ದು ಆ ವಿಡಿಯೋ ನೋಡಿದಾಗ, ರಾ ಫುಟೇಜ್ ನೋಡಿದಾಗ ಅರ್ಥ. ಜೊತೆಗೆ ಅಲ್ಲೇ ಇದ್ದ ರಿಪೋರ್ಟರ್ಗಳು ಕೂಡ ಅದನ್ನು ಖಚಿತಪಡಿಸಿದ್ರು ಪ್ರಶಾಂತ್. ಹಾ, ಅಲ್ಲಿದ್ದ ರಿಪೋರ್ಟರ್ಗಳು ಕೂಡ ಖಚಿತಪಡಿಸಿದ್ರು. ರಿಪೋರ್ಟರ್ಗಳು ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ನಾಸೀರ್ ಹುಸೇನ್ ನನಗನ್ಸುತ್ತೆ ತುಂಬಾ ಬಿ ಲಿಟಲ್ ಟು ಎ ರಾಜ್ಯಸಭಾ ಮೆಂಬರ್ ಅಂತ ಅನ್ಸುತ್ತೆ. ಆ ಭಾಷೆ ಪದ ಬಳಕೆಯನ್ನ ನಿನ್ನೆ ಅವರು ವಿಧಾನಸೌಧದಲ್ಲಿ ಪತ್ರಕರ್ತರ ಮೇಲೆ ಮಾಡಬಾರದಿತ್ತು, ಅದನ್ನು ಕೂಡ ಮಾಡಿದ್ರು. ಸರಿ, ಅದನ್ನ ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಮಾಡಿದ್ರು ಅಂತ ನಾನು ಪಕ್ಕದಲ್ಲಿ ಇಡ್ತೀನಿ. ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂತ ಘೋಷಣೆ ಕೂಗದವರನ್ನ ಒಬ್ರನ್ನು ಇಬ್ರನ್ನು ತಾವೇ ಎಳೆದುಕೊಂಡು ಹೋಗಿ ಪೊಲೀಸರ ಕೈಗೆ ಕೊಟ್ಟಿದ್ರೆ ಈ ವಿಷಯ ಇಷ್ಟೊಂದು ದೊಡ್ಡ ಪ್ರಕರಣವಾಗಿ ಮಾರ್ಪಾಡಾಗ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಅಥವಾ ಇಲ್ಲಪ್ಪ, ಇದರಲ್ಲಿ ಸರ್ಕಾರದ್ದೋ ಕಾಂಗ್ರೆಸ್ ಪಕ್ಷದ್ದೇನು ತಪ್ಪಿರ್ಲಿಲ್ಲ, ಯಾರು ಕೂಡ ಆರೋಪ ಮಾಡ್ತಾ ಇಲ್ಲ ಸರ್ಕಾರದಿಲ್ಲದವ್ರು ಯಾರೋ ಒಂದ್ ಇಬ್ರನ್ನ ಪಾಸ್ ಕೊಡಿಸಿ ಒಳಗಡೆ ಕರ್ಕೊಂಡು ಹೋಗಿ ಯಾರು ಏನಲ್ಲಿ ಏನ್ ಪಾಕಿಸ್ತಾನ್ ಪ್ರೇಮಿಗಳಿರ್ಲಿಲ್ಲ. ಹೌದು, ಆದರೆ ಆಫ್ಟರ್ ಇಫೆಕ್ಟ್ ನ ಸಂದರ್ಭದಲ್ಲಿ ನಡೆದುಕೊಳ್ತಾ ಇರತಕ್ಕಂತ ರೀತಿ, ಸಮರ್ಥನೆಗೆ ಬಳಸ್ತಾ ಇರತಕ್ಕಂತ ಭಾಷೆಗಳು, ಸಮರ್ಥನೆಗೆ ಹೋಗುವಾಗ ಮಾಡ್ತಕ್ಕಂತ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ನಷ್ಟವನ್ನ ಉಂಟು ಮಾಡುವ ಬಾಬತ್ತು ಅಂತ ಅನ್ಸುತ್ತೆ ಪೊಲಿಟಿಕಲಿ. ಆ ಕಾರಣದಿಂದ ನನಗನ್ಸುತ್ತೆ ಸರ್ಕಾರದಲ್ಲಿದ್ದವರು ಇನ್ನೂ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಿತ್ತು. ಇಲ್ಲ, ಈಗ ನಾಸೀರ್ ಹುಸೇನ್ ಅವರೇ ಯಾರ ಘೋಷಣೆಯಲ್ಲಿ ಅಕ್ಕಪಕ್ಕದಲ್ಲಿ ಕೂಗಿದಾರೋ, ಯಾಕೆಂದ್ರೆ ಇದು ಯಾರ್ದೋ ವಿರುದ್ಧ, ಈಗ ಇಲ್ಲಪ್ಪ ಡಿ ಕೆ ಶಿವಕುಮಾರ್ ಪರ, ಅಶೋಕ್ ವಿರುದ್ಧ, ವಿಜಯೇಂದ್ರ ವಿರುದ್ಧ ಘೋಷಣೆ ಕೂಗಿದ್ರು ಅಂತ ಅನ್ಕೋಣ, ಅವರು ಇವರು ಬಣಗಳ ರಾಜಕಾರಣದಲ್ಲಿ ಮುಗಿದೋಗುತ್ತೆ. ನೀವು ಏನ್ ಘೋಷಣೆ ಕೂಗಿದ್ರು, ಪಾಕಿಸ್ತಾನ್ ಜಿಂದಾಬಾದ್ಗೂ ರಾಜ್ಯಸಭಾ ಇಲೆಕ್ಷನ್ಗೂ ಏನ್ ಸಂಬಂಧ, ಅಂದ್ರೆ ಸಂಬಂಧ ಏನು? ಹೌದು, ಹಾಗಿರುವ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿ ಕುಳಿತಂತ ಯಾವುದೇ ರಾಜಕೀಯ ಪಕ್ಷ ಇರಲಿ ವಿವೇಚನೆಯಿಂದ ನಡ್ಕೊಳ್ಬೇಕಿತ್ತು ಅಂತ ಅನ್ಸುತ್ತೆ. ಇವತ್ತು ವಿಧಾನಸೌಧದಲ್ಲಿ ಅದನ್ನ ಸಮರ್ಥನೆ ಇಳಿದಿರ್ತಕ್ಕಂತ ಪರಿ ಅವಶ್ಯಕತೆ ಇರ್ಲಿಲ್ಲ. ನೋಡಿ, ಯಾವುದೇ ವಿರೋಧ ಪಕ್ಷ ಇದ್ರು ಇಂಥ ವಿಷಯವನ್ನ ಸದನದ ಸಭಾ ಪಟಲದಲ್ಲಿ ತರತ್ತೆ, ವ್ಯಗ್ರ ಒಂದು ರಿಯಾಕ್ಷನ್ಸ್ ಗಳು ಬರ್ತವೆ, ಅದು ಸರ್ವೇ ಸಾಮಾನ್ಯ. ಆದ್ರೆ ಯಾರು ಘೋಷಣೆ ಕೂಗಿಲ್ಲ, ನಾಸೀರ್ ಹುಸೇನ್ ಜಿಂದಾಬಾದ್ ಅಂತಕ್ಕಂಥ, ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಇದನ್ನ ಲಿಪ್ ಸಿಂಕ್ ಮಾಡಿ ನೋಡಿ. ನಾನು 4-5 ಬಾರಿ ಅದನ್ನ ಮಾಡಿ ನೋಡಿದ್ದೀನಿ ನಿನ್ನೆಯಿಂದ. ಹೌದಾ, ಇದು ನಾಸೀರ್ ಹುಸೇನ್, ನೀವು ಲಿಪ್ ಸಿಂಕ್ ಮಾಡಿ ನೋಡಿ. ಹಾಗಿರುವಾಗ ನನಗನ್ಸುತ್ತೆ ಇಂಥ ವಿಷಯಗಳೇ ಕಾಂಗ್ರೆಸ್ಗೆ ನಷ್ಟ ಮಾಡಿರ್ತಕ್ಕಂಥ ವಿಷಯಗಳು. ಪ್ರಾಯಶಃ ಕರ್ನಾಟಕದ ಕಾಂಗ್ರೆಸ್ ನ ಮ್ಯಾನೇಜರ್ಸ್ಗಳು ಇದನ್ನ ಯಾರಾದ್ರೂ ನೋಡ್ತಾ ಇದ್ರೆ ಇವತ್ತಿನ ಕಾರ್ಯಕ್ರಮ, ಇಂಥ ವಿಷಯಗಳೇ ಇದರ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡ್ಬೇಕಾ ಮಾಡಬಾರ್ದು ಅಂತ ಯಾರೋ ಹೇಳ್ಬಿಟ್ರು ದಿಲ್ಲಿಯಿಂದ, ಮಾಡ್ಲಿಕ್ಕೆ ಕೊಡ್ಲಿಲ್ಲ 2 ವರ್ಷಗಳ ಕಾಲ ಬಿಜೆಪಿ ಬೆಳೆದಿದ್ದೇ ಅಲ್ಲಿಂದ. ಇಂಥ ವಿಷಯಗಳಲ್ಲಿ ತುಂಬಾ ಸೆನ್ಸಿಟಿವ್ ಆಗಿ ನಡ್ಕೊಳ್ತಕ್ಕಂತ ಅಗತ್ಯತೆ ಇದೆ. ರಾಷ್ಟ್ರಭಕ್ತಿ, ರಾಷ್ಟ್ರ ಜೀವನ, ಭಾರತ್ ಮಾತಾ ಕಿ ಜೈ ಇವೆಲ್ಲೇನು ಬಿಜೆಪಿಗೆ ಕೊಡಬೇಕಾಗಿರ್ತಕ್ಕಂಥ ವಿಷಯಗಳಲ್ಲ. ಕರೆಕ್ಟ್. ಕಾಂಗ್ರೆಸ್ಗೂ ಕೂಡ ಬದ್ಧತೆಯನ್ನ, ಕಾಂಗ್ರೆಸ್ ನ ಮತದಾರರು ಕೂಡ ಆ ಬದ್ಧತೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ.
ನನಗನ್ಸುತ್ತೆ ಏನೋ ಮುಸ್ಲಿಂ ಗ್ಯಾಲರಿಗೆ ಮಾತಾಡ್ಲಿಕ್ಕೆ ಇಲ್ಲ, ಇದು ಹಾಗಾಗಿಲ್ಲ ಅಂತಕ್ಕಂಥದ್ರೆ ಏನ್ ಈ ದೇಶದ ಎಲ್ಲಾ ಮುಸಲ್ಮಾನರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಇಷ್ಟಪಡ್ತಾರೆ ಅಂತಕ್ಕಂಥದ್ದಿಲ್ಲ. ಘೋಷಣೆಯನ್ನ ಕೂಗಿದವ್ರನ್ನ ಒಂದು ಅಲ್ಲಿದ್ದ ಕಾಂಗ್ರೆಸ್ ನಾಯಕ ಮುಗಿದೋಗಿರೋದು ಒಂದು, ಎರಡು ಅದು ಆಗ್ತಾ ಇಲ್ಲಪ್ಪ ಅಂತಾದ್ರೆ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಈ ಘೋಷಣೆಯನ್ನ ಕೆಲವರು ಕೇಳಿದ್ದಾರೆ, ಡಿಸಿಪಿ ತಕ್ಷಣಕ್ಕೆ ವಿಧಾನಸೌಧಕ್ಕೆ ಹೋಗಿ ಕ್ರಮ ತೆಗೆದುಕೊಳ್ತಾರೆ. ನಾವು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟಾಲರೆನ್ಸ್ ಅಟಿಟ್ಯೂಡ್ ಅನ್ನ ಇಟ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದನ್ನ ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ರೆ ಈ ವಿಷಯ ಎಷ್ಟು ಚರ್ಚೆ ಆಗ್ತಾ ಇರ್ಲಿಲ್ಲ. ನಾನು ಬೆಂಗಳೂರಿನಲ್ಲಿ ಇಲ್ಲ ಅಜಿತ್, ನಾನು ಹುಬ್ಳಿಯಲ್ಲಿ ಇದ್ದೀನಿ. ಹುಬ್ಬಳ್ಳಿಯಲ್ಲಿ ನಾನು ಇವತ್ತು 16 ಜನರ ಜೊತೆ ನಾನು ಹೋಗುವಾಗ ಬಂದು ಬಂದು ಹೇಳ್ತಾ ಇದ್ರು, ಏನ್ರಿ ಇದು ವಿಧಾನಸೌಧದಲ್ಲಿ ಆ ರೀತಿಯ ಘೋಷಣೆಗಳನ್ನ ಕೂಗ್ತವೆ ಅಂತಕ್ಕಂಥ. ಅಂದ್ರೆ ನೀವು ಬರೀ ಟೆಲಿವಿಷನ್ ಚಾನೆಲ್ಗಳ ಬೈಟ್ಗಳಲ್ಲಿ ರಾಜಕಾರಣ ಇರಲ್ಲ, ಜನರಿಗೆ ಏನ್ ಮೆಸೇಜ್ ಹೋಗುತ್ತೆ ಅನ್ನೋದೇ ರಾಜಕಾರಣದ ಮುಖ್ಯವಾಗಿರ್ತಕ್ಕಂಥ ಭಾಗ. ಆ ವಿಷಯದಲ್ಲಿ ನನಗನ್ಸುತ್ತೆ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ನಾಸಿರ್ ಹುಸೇನ್. ಐ ನೋ ನಾಸಿರ್ ಹುಸೇನ್ ಫ್ರಮ್ 10 ಲಾಂಗ್ ಇಯರ್ಸ್. ನಾಸಿರ್ ಹುಸೇನ್ ಅಂತ ವ್ಯಕ್ತಿತ್ವ ಅಲ್ಲ, ಆದ್ರೆ ತನ್ನ ಎದುರುಗಡೆ ಈ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನ ಕೂಗಿದಾಗ ತಕ್ಷಣಕ್ಕೆ ಅವರನ್ನ ಪೊಲೀಸರು ಕೊಡಿ ಅಂತಕ್ಕಂಥದ್ದನ್ನ ಹೇಳಿದ್ರೆ ನಾಸಿರ್ ಹುಸೇನ್ ಇವತ್ತು ದೊಡ್ಡ ಮನುಷ್ಯ ಆಗ್ತಾ ಇತ್ತು. ಅದ್ರ ಬದಲಿಗೆ ಮೀಡಿಯಾದವ್ರಿಗೆ ಹೋಗಲ್ಲೋ ಹೋಗಲ್ಲೇ, ಈ ಏನ್ ಪದ ಬಳಕೆ ಇದು? ರಾಜ್ಯಸಭಾ ಸದಸ್ಯರಿ, ನೀವು ಕೆಳಮನೆಯಲ್ಲಿ ಆಯ್ಕೆ ಆಗ್ತಾ ಇಲ್ಲ, ನೀವು ಮೇಲ್ಮನೆಗೆ ಹೋಗ್ತಾ ಇದ್ರಿ, ಎರಡನೇ ಬಾರಿಗೆ ಹೋಗ್ತಾ ಇದ್ರಿ, ಜೆ ಎನ್ ಯು ಇಂದ ಬಂದ ಕಾರಣಕ್ಕೆ ಹೋಗ್ತಾ ಇದ್ರಿ, ಏನ್ ಪದ ಬಳಕೆ ಅದು? ಚಿಂತಕರ ಚಾವಡಿ ಅಂತಾರಲ್ಲಿ, ಇಲ್ಲಿ ಈ ಶಬ್ದ ಬಳಕೆ ಮಾಡೋರು ಕುತ್ಕೊಳ್ಳೋಕಲ್ಲಿ ಈ ರೀತಿಯಾಗಿರ್ತ ನೋಡಿ. ರಿಯಾಕ್ಷನ್ ನೋಡಿ, ಆಕ್ಷನ್ ಬಗ್ಗೆ ಈಗ ಯಾರೋ ಇಬ್ರು ಕರ್ಕೊಂಡು ಬಂದ್ರು, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿಸಿದ್ರು, ಕಾಂಗ್ರೆಸ್ ನವರು ಕೂಗಿಸಿದ್ರು, ಇದೆಲ್ಲ ಬಿಜೆಪಿ ಅವ್ರು ಮಾಡ್ತಾ ಇರ್ತಕ್ಕಂತ ಆರೋಪ. ಓಕೆ, ಅದನ್ನ ಅವ್ರು ಮಾಡ್ತಾರೆ. ಆ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ, ಕಾಂಗ್ರೆಸ್ ನವರು ಇದ್ರು ಬಿಜೆಪಿ ಅವ್ರ ಮೇಲೆ ಮಾಡ್ತಾರೆ, ಪ್ರಶ್ನೆ ಅದಲ್ಲ. ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಏನನ್ಸುತ್ತೆ, ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಇಂಥ ವಿಷಯಗಳ ಬಗ್ಗೆ ತುಂಬಾ ಸಂವೇದನೆಯಿಂದ ನಡ್ಕೊಳ್ಬೇಕು, ಸಂವೇದನೆಯಿಂದ ನಡ್ಕೊಳ್ಬೇಕು. ಇದರ ಲಾರ್ಜರ್ ಕಾನ್ಸಿಕ್ವೆನ್ಸ್ ಏನು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬೇಕು. ನೀವು ಪ್ರತಿ ಬಾರಿ ಈ ರೀತಿ ಯಾರೋ ಘೋಷಣೆ ಕೂಗ್ತಾರೆ, ನೀವು ಅದನ್ನ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಅಲ್ಲಿ ಹಾಕಿದ್ರೆ ನಷ್ಟ ಯಾರಿಗೆ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮತ್ತು ಕೂಗಿದ್ದಲ್ಲಿ ವಿಧಾನಸೌಧದಲ್ಲಿ, ವಿಧಾನಸೌಧದಲ್ಲಿ ಬರುವವರು ನಾಸಿರ್ ಹುಸೇನ್ ಅವರ ಆಪ್ತ ಬೆಂಬಲಿಗರೇ ಆಗಿರ್ತಾರೆ. ಪಾಸ್ ಇಲ್ಲದೆ ವಿಧಾನಸೌಧದಲ್ಲಿ ಯಾರಿಗೇನು ಪ್ರವೇಶ ಕೊಡಲ್ಲ. ಹೌದು, ಯಾರೋ ರಸ್ತೆಯಲ್ಲಿ ಹೊರಟಿರ್ತಕ್ಕಂಥವ್ರು, ಯಾರೋ ಬಂದಲ್ಲಿ ಘೋಷಣೆಗಳನ್ನ ಕೂಗಿದ್ದಲ್ಲ. ಪ್ರಮುಖವಾಗಿರ್ತಕ್ಕಂಥ ನಿಮಗೆ ಪರಿಚಯದ ಕಾರ್ಯಕರ್ತರಿಗೆ ನೀವು ಪಾಸ್ ಕೊಡ್ತೀರಿ, ಅವ್ರು ಒಳಗಡೆ ಬಂದಿದ್ರು, ಅವ್ರು ಈ ರೀತಿಯ ಘೋಷಣೆಗಳನ್ನ ಕೂಗ್ತಾ ಇರ್ಬೇಕಾದ್ರೆ ನೀವು ಅದಕ್ಕೆ ಅದನ್ನ ತಿಪ್ಪೆ ಸವರೋದ ಮಾಡ್ಬೇಕಾಗಿಲ್ಲ. ಯು ಹ್ಯಾವ್ ಟು ಬಿ ಕೇರ್ಫುಲ್, ಯು ಹ್ಯಾವ್ ಟು ಬಿ ಸೆನ್ಸಿಟಿವ್, ಅಂಡ್ ಯು ಹ್ಯಾವ್ ನೀವು ಅನೇಕ ಬಾರಿ ನಾವು ಈ ನ್ಯಾಯದಾನ ವ್ಯವಸ್ಥೆಯಲ್ಲಿ ಹೇಳಲಾಗತ್ತೆ, ಜಡ್ಜಸ್ಗಳು ಬರೀ ತೀರ್ಪು ಕೊಟ್ರೆ ಸಾಲದು, ತೀರ್ಪು ಸರಿಯಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಅನ್ನಿಸ್ಬೇಕು. ಕರೆಕ್ಟ್. ಅದೇ ರೀತಿ ಆಡಳಿತ ವ್ಯವಸ್ಥೆ ಕೂಡ, ಇಂಥ ಒಂದು ಘೋಷಣೆ ಕೂಗಿದಾಗ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ರಿಸ್ಪಾನ್ಸ್ ಅನ್ನ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನರಿಗೆ ಅನ್ನಿಸ್ಬೇಕು. ಎಲ್ಲವೂ ಬಿಜೆಪಿಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಬಿಜೆಪಿಗೆ ಮತ ಹಾಕದ ಜನ ಕೂಡ ಈ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನ ಕೇಳಿದಾಗ ಕಳವಳ. ನಾನು ನಿನ್ನೆ ನಿಮ್ಮ ಮೊದಲ ಈ ಒಂದು ವಿಷಯ ಬಂದಾಗ ತುಂಬಾ ಕಳವಳಕಾರಿಯಾಗಿರ್ತಕ್ಕಂಥ ಘಟನೆ ವಿಧಾನಸೌಧದಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನು ಹೇಳಿದ್ರಿ. ಆ ಕಳವಳ ಇವತ್ತು ಬೀದಿಗಳಲ್ಲೂ ಕಾಣ್ತಾ ಇದೆ. ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ತಕ್ಕಂಥ ರಿಸ್ಪಾನ್ಸ್, ರಿಯಾಕ್ಷನ್ ಬರಬೇಕಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಇದ್ದಾರೆ. ಮಾರುತೇಶ್, ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ಥಾಟ್ ಇದೆ ಇದರ ಬಗ್ಗೆ? ಈಗ ತನಿಖೆಗೆ ಒಂದು ಅಜೆಂಡಾ ಫಿಕ್ಸ್ ಮಾಡಲಾಯಿತು, ಸ್ವತಃ ಡಿ ಸಿ ಎಂ ಹೇಳ್ತಾರೆ ಅಂತ ಘೋಷಣೆ ಕೂಗಿಲ್ಲ ಅಂತ, ಆರ್ ಡಿ ಪಿ ಆರ್ ಮಿನಿಸ್ಟ್ರು ಹೇಳಿದ್ರು, ನಾಸಿರ್ ಹುಸೇನ್ ಜಿಂದಾಬಾದ್ ಅಂದಿದ್ದಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂದೇ ಇಲ್ಲ. ಸರ್ಕಾರದ ಕಡೆಯಿಂದ ಎಫ್ ಎಸ್ ಎಲ್ ವರದಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡ್ತೀವಿ ಅಂದ್ರೆ ಅವರು ಅಂಡರ್ ಕೋಟ್ಸ್ ಈ ಸೆಂಟೆನ್ಸು, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂಥ ಮಾತು, ಸರ್ಕಾರದ ಕಡೆಯಿಂದ ಎಫ್ ಎಸ್ ಎಲ್ ವರದಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡ್ತೀವಿ ಅಂತ. ಅಲ್ಲಿ ಕೇಸ್ ಏನಾಗುತ್ತೆ ಅನ್ನೋದಕ್ಕೆ ಡಿಸೈಡೆಡ್. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಟ್ವೀಟು ಮಾಧ್ಯಮಗಳ ಮೇಲೆ ಮುಗಿಬಿದ್ದಿದ್ದಾರೆ.
ಅಜಿತ್, ಕಾಂಗ್ರೆಸ್ ಪಾಳೆಯದಲ್ಲಿ ಈ ವಿಚಾರದ ಸೂಕ್ಷ್ಮತೆ ಕೆಲವರಿಗೆ ಅರ್ಥ ಆಗಲಿಲ್ಲ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಇರ್ಬೋದು, ಇವರ ಮೂವರ ಪ್ರತಿಕ್ರಿಯೆಗಳೇ ಕಾಂಗ್ರೆಸ್ನಲ್ಲಿ ಬಹುಪಾಲು ಇದರ ವಿರುದ್ಧ ಇರುವಂಥ ಅಭಿಪ್ರಾಯವನ್ನು ಅಳಿಸಿ ಹಾಕಿದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರ ಘಟನೆ ಆಗಿದೆ ಹಿಂದೆ, ಅಂದರೆ ರಾತ್ರಿನೇ ಅವರು ಟ್ವೀಟ್ ಮಾಡಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಎಲ್ಲರಿಗಿಂತ ಮೊದಲು ಅವರೇ ಕ್ಲೀನ್ ಚಿಟ್ ಕೊಟ್ಟಿದ್ರು. ಸೊ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಆ ರೀತಿಯೆಲ್ಲ ಕೂಗಿಲ್ಲ, ಅದೆಲ್ಲ ಸೃಷ್ಟಿ ಅಂತ ಹೇಳಿ ಅವರು ಎರಡನೇ ಬಾರಿ ಕ್ಲೀನ್ ಚಿಟ್ ಕೊಟ್ಟರು. ಇದರ ಮುಂದುವರಿದ ಭಾಗವಾಗಿ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಟ್ವೀಟ್ ಮಾಡೋದ್ರ ಮೂಲಕ ಮಾಧ್ಯಮಗಳ ಮೇಲೆ ಎಫ್ ಐ ಆರ್ ದಾಖಲಿಸೋದಕ್ಕೆ ನಾಸಿರ್ ಹುಸೇನ್ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ, ಸಲಹೆ ಕೊಟ್ಟಿದ್ದೀನಿ ಅಂತೇಳಿ ಅವರು ಟ್ವೀಟ್ ಮಾಡಿದ್ದಾರೆ. ಇದು ಫೇಕ್ ಅನ್ನೋದನ್ನು ಕೂಡ ಅವರು ಟ್ವಿಟರ್ನಲ್ಲಿ ಆಗಲೇ ಘೋಷಣೆ ಮಾಡಿ ಆಯಿತು. ಅಂದರೆ ಇವರಿಗೆ ಪೊಲಿಟಿಕಲ್ ಇಶ್ಯೂಸ್ ಜೊತೆಗೆ ಬೇರೆ ಇಶ್ಯೂಸ್ಗಳಿಗೆ ವ್ಯತ್ಯಾಸ ಗೊತ್ತಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಈ ಮೂವರ ವರ್ತನೆಗಳನ್ನು ನೋಡಿದರೆ. ಎಂದಿನಂತೆ ವಿರೋಧ ಪಕ್ಷಗಳು ಏನೋ ಕಮೆಂಟ್ ಮಾಡ್ತವೆ, ಅದಕ್ಕೊಂದು ರಿಯಾಕ್ಷನ್ ಕೊಡೋ ರೀತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದು, ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದನು, ಜೊತೆಗೆ ಸುರ್ಜೇವಾಲಾ ಮಾತನಾಡಿದ್ದು ಅದೇ ರೀತಿ ಇತ್ತು. ಕೂಗಿರುವ ವಿಚಾರ ಏನು, ಯಾವ ಕಾರಣ, ಯಾವ ಸಂದರ್ಭದಲ್ಲಿ ಕೂಗಿದ್ದಾರೆ, ಯಾವ ಸ್ಥಳದಲ್ಲಿ ಕೂಗಿದ್ದಾರೆ ಅನ್ನೋದ್ರ ಗಂಭೀರತೆನೂ ಅರ್ಥ ಆಗಿಲ್ಲ ಇವರಿಗೆ, ಸೂಕ್ಷ್ಮತೆ ಕೂಡ ಅರ್ಥ ಆಗಿಲ್ಲ. ಸೊ ಅದು ಅರ್ಥ ಆಗಿದ್ರೆ ಬಹುಶಃ ಈ ಪ್ರತಿಕ್ರಿಯೆಗಳು ಇವ್ರು ಮೂವರಿಂದಲೂ ಬರ್ತಾ ಇರಲಿಲ್ಲ. ಯಾರಿಗೆ ಈ ಸೂಕ್ಷ್ಮತೆ ಅರ್ಥ ಆಗಿತ್ತೋ ಅವರೆಲ್ಲ ಬಹಳ ಗಂಭೀರವಾಗಿ ಮಾತನಾಡಿದ್ದಾರೆ, ಇನ್ಕ್ಲೂಡಿಂಗ್ ಯು ಟಿ ಖಾದರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆ ರೀತಿ ಆಗಿದ್ದವ್ರ ಮೇಲೆ ಕಠಿಣವಾಗಿ ಕ್ರಮ ಆಗಬೇಕು ಅನ್ನೋದು. ಇನ್ನು ಅವರು ಬಳಸಿದಂಥ ಭಾಷೆ ಕೂಡ ನೋಡಿದ್ರೆ ಸದನದೊಳಗಡೆ ಯಾವ ರೀತಿ ಮಾತನಾಡಿದ್ರು ಖಾದರ್ ಅವರು ಅಂತೇಳಿ, ಅಂದರೆ ಯಾರಿಗೆ ಈ ವಿಚಾರದ ಸೂಕ್ಷ್ಮತೆ ಇದೆ ಅವರು ಬಹಳ ಗಂಭೀರವಾಗಿ ಮಾತನಾಡಿದ್ದಾರೆ. ಇದಾಗಬಾರ್ದಿತ್ತು, ಆಗಿದೆ, ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಹಾಕಬೇಕು, ಬಲಿ ಹಾಕಬೇಕು ಅನ್ನುವಂಥ ಮಾತುಗಳು ಕಾಂಗ್ರೆಸ್ನ ದೊಡ್ಡ ಮಟ್ಟದ ವರ್ಗದಲ್ಲಿ ಆ ರೀತಿ ಇದೆ. ಆದರೆ ಈ ಕೆಲವರ ಹೇಳಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರ ಈ ದಿಕ್ಕಿನಲ್ಲೇ ತನಿಖೆ ನಡೆಸುತ್ತೇನೋ ಅಥವಾ ಈ ದಿಕ್ಕಿನಲ್ಲೇ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಬಿಡ್ತಾರೇನೋ ಅನ್ನುವಂಥ ಅಭಿಪ್ರಾಯ ಬರೋದಕ್ಕೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯವರ ಮೂಲಕ ಏನಾದರೂ ಸರ್ಕಾರ ಈ ರೀತಿಯಾಗಿ ಹೇಳಿಸ್ತಿದೆಯಾ ಅನ್ನುವಂಥ ಅನುಮಾನ ಕೂಡ ಬರ್ತಾ ಇದೆ ಉಸ್ತುವಾರಿಗಳ ಟ್ವೀಟನ್ನು ಗಮನಿಸಿದಾಗ. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ನಿಶ್ಚಿತವಾಗಿ ಒಂದು ದೊಡ್ಡ ಮಟ್ಟದ ಬೇಸರ ಇದೆ ಅಜಿತ್. ಕಾರಣ, ಅಂಥದ್ದೊಂದು ಎಲೆಕ್ಷನನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಮಾಡಿದ್ವಿ, ಒಂದು ಮೆಸೇಜನ್ನು ಪಾಸ್ ಮಾಡಿದ್ವಿ, ಆದರೆ ಈ ಘೋಷಣೆ ಅದೆಲ್ಲವನ್ನು ಅಳಿಸಿ ಹಾಕಿ ಕಾಂಗ್ರೆಸ್ಗೆ ಬೇರೆಯದ್ದೇ ಒಂದು ಚರಿಷ್ಮವನ್ನು ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ. ಯಾಕೆಂದರೆ ಈ ಹಿಂದೆ ಸರ್ಕಾರ ಬಂದಾಗಿಂದಲೂ ನಾವು ನೋಡ್ತಾ ಇದ್ದೀವಿ ಅಲ್ಪಸಂಖ್ಯಾತರ ಓಲೈಕೆ, ಅಲ್ಪಸಂಖ್ಯಾತರಿಗೆ ಹೆಚ್ಚು ಅನುದಾನ ಕೊಡ್ತಾ ಇದ್ದಾರೆ. ಸೊ ಈ ಥರದ ಹಲವಾರು ಆರೋಪಗಳು ಈ ಸರ್ಕಾರದ ಮೇಲೆ ಒಂದಿಲ್ಲ ಒಂದು ಬರ್ತಾನೇ ಹೋಗ್ತಾ ಇದ್ವು. ಅದರ ಪರಿಣಾಮ ಇದು ಅನ್ನುವ ರೀತಿ ಈ ಘಟನೆ ಕಾಂಗ್ರೆಸ್ಗೆ ಒಂದು ಚರಿಷ್ಮವನ್ನೇ ಸೃಷ್ಟಿ ಮಾಡಿದೆ ಕರ್ನಾಟಕದಲ್ಲಿ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಕೆಲವರ ಉದ್ದಟತನದ ಹೇಳಿಕೆಗಳು ಅಥವಾ ಸೂಕ್ಷ್ಮತೆ ಅರ್ಥ ಆಗದೆ ಇರುವಂಥ ಹೇಳಿಕೆಗಳು ಇಡೀ ಪ್ರಕರಣವನ್ನು ಕಾಂಗ್ರೆಸ್ ಹೀಗೆ ಕಾಂಗ್ರೆಸ್ ಇದೇ ರೀತಿ ಇರುವಂಥದ್ದು ಅನ್ನುವುದನ್ನು ಪದೇ ಪದೇ ಹೇಳೋ ರೀತಿ ಮಾಡಿದೆ. ಅದಕ್ಕೆ ಇವರು ಮೂವರ ಹೇಳಿಕೆಗಳು ಯಾವ್ಯಾವ ಇಶ್ಯೂಗಳನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಏನೋ ಮಿನಿಮಮ್ ಡ್ಯಾಮೇಜ್ ಮಾಡಿಕೊಳ್ಳೋದು ಹೇಗೆ, ಆ ಸಲಹೆ ಸೂಚನೆಗಳನ್ನು ಕೊಡುವ ಒಂದು ಥಿಂಕ್ ಟ್ಯಾಂಕ್ ಏನಾದ್ರು ವರ್ಕ್ ಮಾಡುತ್ತಾ ಇಲ್ವಾ ಅಲ್ಲಿ? ಇಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾಗ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಆಡಳಿತಾರೂಢ ಪಕ್ಷದ ವೈಫಲ್ಯಗಳನ್ನು ಹೇಳ್ತಾ ಇದ್ರು, ಏನು ಮಾತನಾಡಬೇಕು, ಹೆಂಗೆ ಮಾತನಾಡಬೇಕು ಅನ್ನುವಂಥದ್ದೆಲ್ಲ ಆಗ್ತಿತ್ತು. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅವೆಲ್ಲವೂ ಮರ್ತೋದಂಗಿದೆ. ಒಬ್ಬೊಬ್ಬರು ತಮಗೆ ತೋಚಿದ್ದನ್ನ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅವರ ಹೇಳಿಕೆಗಳೇ ಇವತ್ತು ಸಮಸ್ಯೆಗಳಾಗ್ತಾ ಇರುವಂಥದ್ದು, ಅದು ಗ್ಯಾರಂಟಿಗಳ ಬಗ್ಗೆ ಇರ್ಬೋದು, ಅನುದಾನ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು, ಇಂಥ ಸೂಕ್ಷ್ಮ ವಿಚಾರದಲ್ಲಿ ಇರ್ಬೋದು. ಯಾರಿಗೂ ಒಂದು ಗೈಡ್ಲೈನ್ಸ್ ಇಲ್ಲ. ಅಂದರೆ ಇಂಥ ವಿಚಾರ ಬಂದಾಗ ಏನು ಸ್ಟ್ಯಾಂಡ್ ತಗೊಳ್ಬೇಕು ಅನ್ನುವಂಥದ್ದು ಸರ್ಕಾರದಿಂದಾಗಲಿ ಪಾರ್ಟಿಯಿಂದಾಗಲಿ ಆ ರೀತಿ ಅಂತ ಸ್ಟ್ಯಾಂಡ್ ತೆಗೆದುಕೊಳ್ಳುವಂಥ ನಿರ್ದೇಶನಗಳು ಬಂದಿದ್ದೇ ಆಗಿದ್ದಲ್ಲಿ ಬಹುಶಃ ಇಂಥ ಹೇಳಿಕೆಗಳು ಬರ್ತಾ ಇಲ್ಲ. ಒಬ್ಬ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯೇ ಅವರು ಇಲ್ಲಿ ಸ್ಪಾಟಲ್ಲಿ ಇಲ್ಲದೆ ಇರುವಂಥವ್ರು ಅಲ್ಲೆಲ್ಲ ದೆಹಲಿಯಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡಿ ಇದು ಫೇಕ್ ಅಂತೇಳಿ ಅನೌನ್ಸ್ ಮಾಡ್ತಾರೆ ಅಂದರೆ ಸ್ಥಳದಲ್ಲಿ ಇದ್ದು ವರದಿ ಮಾಡಿದಂಥವ್ರ ಪತ್ರಕರ್ತರನ್ನು ಅವ್ರ ಮೇಲೆ ಎಫ್ ಐ ಆರ್ ಹಾಕಿಸ್ಬೇಕು, ಚಾನಲ್ ಮೇಲೆ ಎಫ್ ಐ ಆರ್ ಹಾಕಬೇಕು ಅನ್ನೋದನ್ನು ಅವರ ಮನಸ್ಥಿತಿಯನ್ನು ಗಮನಿಸಿದಾಗ ಇವರು ಇಂಥ ಹೇಳಿಕೆಗಳನ್ನು ಅವರು ಸಮರ್ಥಿಸ್ತಿದ್ದಾರೆ ಅನ್ನೋದನ್ನು ಮತ್ತೆ ಮಾಡುವಂಥದ್ದಾಗ್ತಾ ಇದೆ. ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳು ಬಂದಾಗ ಸರ್ಕಾರದಲ್ಲಾಗಿರ್ಬೋದು ಪಾರ್ಟಿಯಲ್ಲಾಗ್ಬೋದು ಒಂದು ಡೈರೆಕ್ಷನ್ಸ್ಗಳನ್ನು ಕೊಡುವಂಥವರೇ ಇಲ್ಲದಾಗಿದೆ. ಕೆ ಪಿ ಸಿ ಸಿ ಅಧ್ಯಕ್ಷರೇ ಈ ರೀತಿಯಾಗಿ ಇಲ್ಲ ಆ ರೀತಿ ಕೂಗೇ ಇಲ್ಲ ಅಂತೇಳಿ ಅವರೇ ಕ್ಲೀನ್ ಚೀಟ್ ಕೊಟ್ಟ ಮೇಲೆ ಆ ಥಿಂಕ್ ಟ್ಯಾಂಕ್ ಇದೆಯೋ ಇಲ್ವೋ ಅನ್ನುವಂಥ ಅನುಮಾನ ನಮಗೆ ಕಾಡ್ತಾ ಇದೆ. ಆದರೆ ವಿಪಕ್ಷದಲ್ಲಿದ್ದಾಗ ಆ ರೀತಿ ಇರಲಿಲ್ಲ. ಭಾಳ ಸಿಸ್ಟಮ್ಯಾಟಿಕ್ ಆಗಿ ಕಾಂಗ್ರೆಸ್ ಹೋರಾಟಗಳನ್ನು ರೂಪಿಸಿತು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಅಧಿಕಾರಕ್ಕೆ ಬಂದ ಮೇಲೆ
ಒಂದು ರೀತಿಯ ಮದ ಹೆಚ್ಚಾದಂಗೆ ಕಾಣಿಸ್ತಾ ಇದೆ. ನಾವು ಏನು ಮಾಡಿದ್ರು ಸರಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ವಿರೋಧ ಪಕ್ಷಗಳ ಟೀಕೆಗಳು ಯಾವ ವಿಚಾರಕ್ಕೆ ನಾವು ಕೌಂಟರ್ ಮಾಡಬೇಕು, ಯಾವ ವಿಚಾರವನ್ನು ನಾವು ಹೇಗೆ ಕೌಂಟರ್ ಮಾಡಬೇಕು ಅನ್ನೋದನ್ನು ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಇದೊಂದೇ ವಿಚಾರ ಅಲ್ಲ, ಹಿಂದೆ ಆಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಅಷ್ಟೇ. ಈಗ ನಾ ಶಾಲೆಗಳಲ್ಲಿ ಹೆಸರನ್ನು ಬದಲಾವಣೆ ಮಾಡಿ ಅಂದರೆ ಘೋಷವಾಕ್ಯವನ್ನು ಬದಲಾಯಿಸಿದಾಗಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥನೆ ಮಾಡ್ಕೊಂಡಿದ್ರು, ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಬದಲಾವಣೆ ಜಗದ ನಿಯಮ ಅಂದಿದ್ರು. ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ, ಯಾಕೆ ಬದಲಾವಣೆ ಮಾಡ್ತಾ ಇದೀವಿ ಅಂದ್ರೆ ಸೂಕ್ಷ್ಮತೆಯೂ ಗೊತ್ತಿಲ್ಲದೆ ರಿಯಾಕ್ಟ್ ಮಾಡಿದರು. ಅಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾತಾಡಬೇಕು, ಯಾವ ದಾಟಿಯಲ್ಲಿ ಹೋಗಬೇಕು, ಯಾವ ಹಾದಿಯಲ್ಲಿ ಹೋಗಬೇಕು ಅನ್ನೋದರ ಕುರಿತಾಗಿ ಪಾರ್ಟಿಯಿಂದಲೂ ಇನ್ಸ್ಟ್ರಕ್ಷನ್ಸ್ ಆಗ್ತಾ ಇಲ್ಲ. ಅಜಿತ್ ಅಂದ್ರೆ ಮಾರುತೇಶ್ ಅವರ ಮಾತಿಗೆ ಆಡ್ ಮಾಡೋದಾದ್ರೆ 2009-14 ಯುಪಿಎ 2 ಸರ್ಕಾರದಲ್ಲಿ ದಿಗ್ವಿಜಯ್ ಸಿಂಗ್ ತನ್ನ ಮಾತಿನಿಂದ ಮಾಡಿದ ಅವಾಂತರಗಳನ್ನು ನೋಡಿ, ನರೇಂದ್ರ ಮೋದಿ ಉಚ್ಚಾಯಕ್ಕೆ ದಿಗ್ವಿಜಯ್ ಸಿಂಗ್ ಒಬ್ಬರೇ, ಮಣಿಶಂಕರ್ ಅಯ್ಯರ್ ಕಡಿಮೆ ಮಾಡಿದ್ರ? ಹಾ ಅಲ್ಲ, ಮಣಿಶಂಕರ್ ಅಯ್ಯರ್ ಮೋದಿ ಮೇಲೆ ವೈಯಕ್ತಿಕವಾಗಿ ಟೀಕೆಗಳ ಮುಖಾಂತರ ಮಾಡಿದ್ರು. ಎಸ್, ಆದ್ರೆ ದಿಗ್ವಿಜಯ್ ಸಿಂಗ್ ಬಾಟ್ಲಾ ಹೌಸ್ ಎನ್ಕೌಂಟರ್ ದಿಲ್ಲಿ ಪೊಲೀಸ್ ಯುಪಿಎ ಸರ್ಕಾರದ ಕೈಯಲ್ಲಿತ್ತು, ಮೋಹನ್ ಶರ್ಮಾ ತೀರ್ಕೊಂಡ್ರು, ಅದು ಫೇಕ್ ಎನ್ಕೌಂಟರ್ ಅಂತಕ್ಕ. ಇದು ಆ ಘಟನೆಯನ್ನ ನಾನು ಸಮೀಕರಿಸ್ತಾ ಇಲ್ಲ, ಆದರೆ ಈ ರೀತಿಯಾಗಿರ್ತಕ್ಕಂತ ಘಟನೆಗಳಲ್ಲಿ ಪೊಲಿಟಿಕಲ್ ಪಾರ್ಟಿಯ ರಿಯಾಕ್ಷನ್ ಏನಾಗಿರುತ್ತೆ ಅಂತಕ್ಕಂಥದ್ದನ್ನ ಜನಮಾನಸ, ರಾಜಕೀಯ ಟಿಂಟ್ ಇಲ್ಲದ ಜನಮಾನಸ ತುಂಬಾ ಎಚ್ಚರಿಕೆಯಿಂದ ಕುತೂಹಲದಿಂದ ಗಮನಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಪ್ಲೇನ್ ಟು ದ ಗ್ಯಾಲರಿ ಮಾಡ್ಲಿಕ್ಕೆ ಹೋಗದೆ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಅನ್ನೋದರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲಿಲ್ಲ ಆದ್ರೆ ಅಧಿಕಾರ ಬಂದದ್ದು ತುಂಬಾ ಬೇಗನೆ ಹೊರಟು ಕೂಡ ಹೋಗುತ್ತೆ. ಆ ಕಾರಣದಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಈ ರೀತಿಯ ವಿಷಯಗಳಲ್ಲಿ ಜಾಗರೂಕವಾಗಿ ಸಂವೇದನಾಶೀಲತೆಯಿಂದ ಮತ್ತು ಜನಮಾನಸ ನೋಡ್ತಾ ಇದೆ ಅನ್ನೋ ದೃಷ್ಟಿಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕೆ ಹೊರತು ಬಿಜೆಪಿ ಕಾಂಗ್ರೆಸ್ ಬರೀ ಬೈನರಿಗಳಲ್ಲಿ ಎಲ್ಲ ವಿಷಯಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಮಾರುತೇಶ್, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.